ಗ್ರಾಮೀಣ ಭಾಗದ ಆಸ್ಪತ್ರೆಗಳು ಎಂದರೆ ಮೂಗು ಮುರಿಯೋ ಕಾಲದಲ್ಲಿ ಇಲ್ಲೊಬ್ಬರು ವೈದ್ಯರು ತಮ್ಮ ನಿಸ್ವಾರ್ಥ ಸೇವೆಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡುವುದರ ಜೊತೆಗೆ ಆಸ್ಪತ್ರೆಯನ್ನು ಪರಿಸರ ಸ್ನೇಹಿಯಾಗಿ ಬದಲಾಯಿಸಿದ್ದಾರೆ. ಆಸ್ಪತ್ರೆ ಅಂದರೆ ಹೀಗೂ ಇರುತ್ತಾ ಎಂದು ಆಶ್ಚರ್ಯ ಪಡೋ ರೀತಿ ಚೇಂಜ್ ಮಾಡಿದ್ದಾರೆ. ವೈದ್ಯರ ಈ ಕೆಲಸಕ್ಕೆ ಗ್ರಾಮಸ್ಥರು ಮಾತ್ರವಲ್ಲ, ಇಡೀ ಜಿಲ್ಲೆಯ ಜನರೇ ಬೇಷ್ ಅಂತಿದ್ದಾರೆ. ಅಷ್ಟಕ್ಕೂ ಅದು ಯಾವ ಆಸ್ಪತ್ರೆ, ಯಾವ ವೈದ್ಯರು ಏನು ಮಾಡಿದ್ದಾರೆ ಅನ್ನೋ ಕುತೂಹಲ ನಿಮಗಿದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಇವರ ಹೆಸರು ಡಾಕ್ಟರ್ ತೇಜಸ್ವಿ. ಇವರು ಹಾಸನ ತಾಲೂಕಿನ ಕಾರ್ಲೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ 2.5 ವರ್ಷಗಳಿಂದ ಆಡಳಿತ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ ತೇಜಸ್ವಿಯವರು ಇದು ನಮ್ಮೂರ ಆಸ್ಪತ್ರೆನಾ ಎಂದು ಗ್ರಾಮದ ಜನರೇ ಆಶ್ಚರ್ಯ ಪಡೋ ಹಾಗೆ ಇಡೀ ಆಸ್ಪತ್ರೆಯ ಚಿತ್ರಣವನ್ನೇ ಬದಲಾಯಿಸಿ ಬಿಟ್ಟಿದ್ದಾರೆ. ಇಡೀ ಆಸ್ಪತ್ರೆ ಪರಿಸರ ಸ್ನೇಹಿ ಆಸ್ಪತ್ರೆಯಾಗಿ ಮಾರ್ಪಟ್ಟಿದೆ. ಆಸ್ಪತ್ರೆಯ ಒಳಾಂಗಣ ಹಾಗೂ ಹೊರಾಂಗಣದಲ್ಲಿ ಕಣ್ಣು ಹಾಯಿಸಿದೆಲ್ಲ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮಾಡಿಬಿಟ್ಟಿದ್ದಾರೆ. ಆಸ್ಪತ್ರೆಯ ಪಕ್ಕ ಹಾಗೂ ಹಿಂಭಾಗದಲ್ಲಿರೋ 2.5-3 ಎಕರೆ ಇರೋ ಜಾಗದಲ್ಲಿ ವಿವಿಧ ಜಾತಿಯ ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು, ತರಕಾರಿ ಗಿಡಗಳನ್ನು ನೆಟ್ಟು ಬೆಳೆಸುತ್ತಿದ್ದಾರೆ. ಸೀಬೆ, ಸೀತಾಫಲ, ದಾಳಿಂಬೆ, ಸೇಬು, ಕಲ್ಲಂಗಡಿ, ಕಿತ್ತಳೆ ಸೇರಿದಂತೆ 10 ಜಾತಿಯ ಹಣ್ಣಿನ ಗಿಡಗಳು ಫಲವನ್ನು ನೀಡುತ್ತಿವೆ. ಇವಷ್ಟೇ ಅಲ್ಲದೆ ತೇಗ, ಬೀಟೆ, ಹೊನ್ನೆ, ಸಾಗುವಾನೆಯಂತಹ ಕಾಡು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡ್ತಿದ್ದಾರೆ. ಸೊ ಬಂದಾದ್ಮೇಲೆ ಇಲ್ಲಿ ಜಾಗ ನೋಡಿದಾಗ ಒಂದು 2-3 ಎಕರೆ ಜಾಗ ಇತ್ತು. ಸೊ ಇದನ್ನು ಯಾಕೆ ನಾವು ಒಂದು ವಾತಾವರಣ ಇಂಪ್ರೂವ್ಮೆಂಟ್ ಮಾಡಬಾರ್ದು ಅಂತ ಒಂದು ಚಾಲೆಂಜ್ ತಗೊಂಡೆ. ಬಟ್ ಚಾಲೆಂಜ್ ಅಷ್ಟು ಈಸಿ ಇರಲಿಲ್ಲ, ಯಾಕೆಂದರೆ ಕಾರ್ಲೆ ಒಂಥರ ಸುತ್ತಮುತ್ತ ಪರಿಸರದಿಂದ ದೂರ ಇದೆ, ಇಲ್ಲಿ ಏನೇ ಒಂದು ಕೆಲಸ ಮಾಡಿಕೊಂಡು ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಸೊ ಕ್ರಮೇಣ ಸ್ಟಾರ್ಟ್ ಮಾಡಿದೆ. ಇವತ್ತು 100-150 ಗಿಡಗಳನ್ನ ಹೆಚ್ಚು ಗಿಡಗಳನ್ನ ನಾವು ಸಾಕಿ ಪಾಲನೆ ಮಾಡ್ತಾ ಇದ್ದೀವಿ. ಸೊ ಅದೇ ಖುಷಿಯ ಸಂಗತಿ ಸರ್. ಇನ್ನು ನೆಟ್ಟಿರೋ 1,500-2,000 ಗಿಡಗಳಲ್ಲಿ 500ಕ್ಕೂ ಹೆಚ್ಚು ಗಿಡಗಳು ಹಣ್ಣಿನ ಗಿಡಗಳೇ ಆಗಿವೆ. ಇನ್ನು ಆಸ್ಪತ್ರೆಯನ್ನಂತೂ ನೋಡೋದಕ್ಕೆ 2 ಕಣ್ಣು ಸಾಲದು. ಒಳಾಂಗಣದಲ್ಲಿ ಪಾಟ್ಗಳಲ್ಲಿ ವಿವಿಧ ಜಾತಿಯ ಚೆಂದದ ಹೂವಿನ ಗಿಡಗಳನ್ನಿಟ್ಟು ಬೆಳೆಸುತ್ತಿದ್ದಾರೆ. ಈ ಆಸ್ಪತ್ರೆಗೆ ಬಂದವರಿಗೆ ಸುಂದರ ಪರಿಸರದೊಳಕ್ಕೆ ಬಂದ ವಾತಾವರಣ ನೀಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪುಟ್ಟ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್, ಎಕ್ಸ್ರೇ, ಪ್ರಯೋಗಾಲಯ ಸೇರಿದಂತೆ ಎಲ್ಲಾ ಮಾದರಿಯ ಪರೀಕ್ಷೆಗಳು ಇಲ್ಲಿಯೇ ನಡೆಯುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆಯ ಜೊತೆಗೆ ಶುಚಿತ್ವ ಹಾಗೂ ಪರಿಸರ ಸ್ನೇಹಿಯಾದ ವಾತಾವರಣವನ್ನು ನೀಡಬೇಕೆಂಬುದು ಡಾಕ್ಟರ್ ತೇಜಸ್ವಿಯವರ ಮೂಲ ಉದ್ದೇಶವಾಗಿದೆ. ತೇಜಸ್ವಿಯವರ ಕಾರ್ಯಕ್ಕೆ ಗ್ರಾಮಸ್ಥರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಗಿಡಗಳು ಬೆಳೆಯಬೇಕು ಅನ್ನೋದು ಆಸಕ್ತಿ ಇತ್ತು ಮೊದಲಿಂದಲೂ, ಎಲ್ಲೂ ಮಾಡಿತ್ತಿಲ್ಲ. ಅದಕ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಬಂದಮೇಲೆ ಡಾಕ್ಟ್ರ್ ಕರೆಸ್ಕೊಂಡು ಕೆಲಸ ಕೊಟ್ಟು ನಾವು ಕೆಲಸ ಮಾಡ್ದಾಗಿದ್ವಿ. ನೀಟಾಗಿ ಬೆಳ್ಕೊಂಡು ಹೋಗ್ತಾ ಇದ್ದೀವಿ ಗಿಡಗಳೆಲ್ಲ. ವಾತಾವರಣ ಇತ್ತೀಚೆಗೆ ಅಂತೂ ಇತ್ತಲ್ಲ ಬಿಡಿ, ಈಗ 2 ವರ್ಷದಿಂದ ಈಚೆಗೆ ಮತ್ತೆ ವಾತಾವರಣದ ಉತ್ಪತ್ತಿಯಾಗಿ ಎಲ್ಲ ಪೇಷೆಂಟ್ ಎಲ್ಲ ಬರ್ತಾರೆ. ನಾವು ಹಣ್ಣುಗಳನ್ನ ಕೂತ್ಬಿಟ್ಟು ಪೇಷೆಂಟ್ಗಳಿಗೆಲ್ಲ ಕೊಡ್ತೀವಿ. ಒಟ್ಟಿನಲ್ಲಿ ದುಡ್ಡು ಮಾಡೋದೇ ಮೊದಲ ಆಯ್ಕೆ ಮಾಡಿಕೊಂಡು ಖಾಸಗಿ ಹಾಗೂ ಸರ್ಕಾರಿ ಎರಡೂ ಕಡೆ ಕೆಲಸ ಮಾಡುವ ವೈದ್ಯರುಗಳಿಗೆ ಡಾಕ್ಟರ್ ತೇಜಸ್ವಿಯವರು ಮಾದರಿಯಾಗಿದ್ದಾರೆ. ತನ್ನ ಸ್ವಂತ ಹಣವನ್ನು ವಿನಿಯೋಗಿಸಿಕೊಂಡು ಸರ್ಕಾರಿ ಆಸ್ಪತ್ರೆಯನ್ನು ಪರಿಸರ ಸ್ನೇಹಿಯಾಗಿ ಬದಲಾವಣೆ ಮಾಡಿರೋ ಇವರ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು.